ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಜಹೀರಾ ನಸೀಮ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಹಿಳೆಯರು ಇಲ್ಲದಿದ್ದರೆ ಜಗತ್ತಿನಲ್ಲಿ ಇನ್ನ ಏನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಕರ್ನಾಟಕ ಹಾಗೂ ವೆಸ್ಟ್ ಬಂಗಾಲ್ನಲ್ಲಿ ಮಾತ್ರ ಮಹಿಳೆಯರಿಗೆ ರೆಕ್ರೂಟ್ಮೆಂಟ್ನಲ್ಲಿ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಇದೆ. ಕರ್ನಾಟಕದಲ್ಲಿ 33%ರಷ್ಟು ಮಹಿಳೆಯರನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಇದೆ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯವಾಗಿ ನನ್ನ ಆಧ್ಯಾತ್ಮಿಕ ಗುರುಗಳು ಸಹ ಸ್ತ್ರೀ. ಯಾನಮಂದಿ ಮಾತೆ ಮಾಣಿಕೃಷ್ಣಮ್ಮ ಅವರು ನಂದು ಆಧ್ಯಾತ್ಮಿಕ ಗುರುಗಳು. ಹೀಗಾಗಿ ನನ್ನ ಜೀವನ ಪೂರ್ತಿ ಸ್ತ್ರೀಮಯ ಆಯ್ತನ್ನೋದ್ರೊಳಗೆ ಏನೂ ತಪ್ಪಿಲ್ಲ. ಮುಂಜಾನೆ ಪೂಜೆ ಇಡೋದ್ರಿಂದ, ಪೂಜೆ ಮಾಡೋದ್ರಿಂದ, ಮಕ್ಕಳ ಜೊತೆ ಒಡನಾಟ ಇರೋದ್ರಿಂದ, ಸೊ ಪೂರ್ತಿ ಮಹಿಳೆ ಇಲ್ಲಾಂದ್ರೆ ಜಗತ್ತಿನಲ್ಲಿ ಏನು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಮ ನಿರೂಪಕರು ಮಾತಾಡ್ತಿದ್ರು. ಈಗ ನಂದು ಒಂದೇ ಒಂದು ಈ ಸ್ಟೇಜ್ ಮೇಲಿಂದ ಮಾತಾಡೋದು ಏನಂದ್ರೆ, ಕೇವಲ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಮಾತ್ರ ಮಹಿಳೆಯರಿಗೆ ಅಪಾಯಿಂಟ್ಮೆಂಟ್, ರಿಕ್ರೂಟ್ಮೆಂಟ್ ಮತ್ತು ಎಜುಕೇಷನ್ದಲ್ಲಿ ರಿಸರ್ವೇಷನ್ ಇದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 33% ಮಹಿಳೆಯರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಷನ್ ಇದೆ. ಬೇರೆ ಯಾವ ರಾಜ್ಯಗಳಲ್ಲಿ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಇಲ್ಲ. ಹೀಗಾಗಿ ನಾವು ಯಾವುದೇ ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಫಸ್ಟ್ ಅದನ್ನೇ ಹೇಳ್ತಿರ್ತೀವಿ. ಹುಡುಗರು ಒಂದು 10 ತಾಸು ಓದಿದರೆ ಹುಡುಗಿಯರು ಬೇರೆ 5 ತಾಸು ಓದಿದ್ರು ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ರಿಸರ್ವೇಷನ್ ಬೆನಿಫಿಟ್ ಇದೆ, ರಿಸರ್ವೇಷನ್ ಬೆನಿಫಿಟ್ ಇದೆ. ಆಮೇಲೆ ಯಾರೇ ಮಹಿಳೆಯರು SSLC ಮುಗಿಸಿದ್ರೆ ಡಿಗ್ರಿ ಮುಗಿಯತನ ಕಂಪಲ್ಸರಿ ಓದಲೇಬೇಕು. ಯಾಕಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಮಹಿಳೆಯರಿಗೆ ಫ್ರೀ ಎಜುಕೇಷನ್ ಇದೆ. ಮತ್ತು ಡಿಗ್ರಿ ಮುಗಿತು ಅಂದರೆ MA MSc ಆಗಲಿ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಆಗಲಿ, ಈವನ್ BEd, ಯಾವುದೇ ನೀವು ಎಜುಕೇಷನ್ ಕೋರ್ಸನ್ನು ಮುಗಿಸಿದ್ರೆ, ಸೊ ಆ ಕೋರ್ಸ್ ಮುಗಿದ್ಕೂಡೇ ಏನು ಜಾಬ್ ಇರ್ತೈತಲ್ಲ, ಅದಕ್ಕೆ 33% ರಿಸರ್ವೇಷನ್ ಇರ್ತೈತಿ. ಸೊ 33% ರಿಸರ್ವೇಷನ್ ಇದ್ದಾಗ ಕಂಪಲ್ಸರಿ ನೀವು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಸಾಕು, ಸಕ್ಸಸ್ಫುಲ್ ಆಗ್ತದೆ. ಹುಡುಗರು ಪಡೋ ಕಷ್ಟವನ್ನು, ತೊಂದರೆಯನ್ನು ಮಹಿಳೆಯರು ಪಡೋ ಅವಶ್ಯಕತೆ ಇಲ್ಲ. ಅಭ್ಯಾಸವನ್ನು ಸ್ಟಾಪ್ ಮಾಡಬಾರ್ದು, ಅರ್ಧಕ್ಕೆ ನಿಲ್ಲಿಸಬಾರ್ದು, ಕಂಟಿನ್ಯೂ ಮಾಡ್ಕೊತಿರ್ಬೇಕು. ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿದ್ರೆ ಸಾಕು, ಸಕ್ಸಸ್ಫುಲ್ ಆಗ್ತಾರೆ.